ಹಾಯ್ ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್. ಸೊ ಡೇ ಟೂ ಇನ್ ಗೋವಾ. ಇವತ್ತು ರೆಡಿ ಆಗಿಬಿಟ್ಟು 10:00 ಆಗಿದೆ ಟೈಮು. ಎದ್ದಿದ್ದೆ 9 ಗಂಟೆ ಆಯಿತು. ನೆನ್ನೆ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಬಂದು ಮಲಗಿದ್ದು ಲೇಟು, ಎದ್ದಿದ್ದು ಲೇಟು. ನಿಮಗೆ ಖುಷಿ ಆಯ್ತಾ? ಕಾರ್ ತಗೊಳ್ತೀವಿ ಬರ್ಡೇ ಎಲ್ಲ ಮಾಡಿ ಖುಷಿ ಆಯ್ತಾ? ಇವತ್ತೇ ತಗೊಳ್ತೀವಿ ಬರ್ಡೇ ಎಲ್ಲ ಖುಷಿ ಆಯ್ತಾ? ಮ್ಯೂಸಿಕ್ ಎಲ್ಲ ಚೆನ್ನಾಗಿತ್ತಾ? ಡ್ಯಾನ್ಸು ಚೆನ್ನಾಗಿ ಕುಣಿದು ಕುಣಿದು ವಾಮಿಟೆ ಮಾಡ್ಬಿಟ್ಟದ ಬುಚ್ಚಿ. ಸೊ ಚೆನ್ನಾಗಿತ್ತ? ಆದ್ರೆ ಇಷ್ಟ ಆಯ್ತಾ? ಸೊ ಇವಾಗ ಬ್ರೇಕ್ಫಾಸ್ಟ್ ಹೋಗಿ ಆಮೇಲೆ ನೋಡ್ಬೇಕು ಎಲ್ಲಿ ಹೋಗ್ಬೇಕು ಅಂತ. ಇವತ್ತು ಸಂಜೆನೇ ಟ್ರೈನ್ ಇದೆ ರಿಟರ್ನ್ ವಾಪಸ್ ಊರಿಗೆ. ಸೊ ಹಂಗಾಗಿ ಬನ್ನಿ, ಇವಾಗ ಹೋಗೋಣ ಬ್ರೇಕ್ಫಾಸ್ಟ್ ಹೋಗಿ, ಆಮೇಲೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ. ಬಾ ಮಗ್ನೆ. ಆ್ಯಂಡ್ ಇದು ನನ್ನ ಔಟ್ಫಿಟ್, ಟಿ ಶರ್ಟ್ ಮತ್ತು ಶಾರ್ಟ್ಸ್ ಹಾಕೊಂಡಿದ್ದೀನಿ. ಇನ್ನು ಎಲ್ಲ ಹೆಂಗೆ ರೆಡಿ ಆಗಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಡ್ಯಾಡಿ, ಹಾಯ್. ನಮ್ಮ ಡ್ಯಾಡಿ ನೋಡಿ ಹೆಂಗೆ ರೆಡಿ ಆಗಿದ್ದಾರೆ. ಮಮ್ಮಿ ಸುನೀಲ್, ಹಾಯ್. ಹಲೋ, ಹಾಯ್, ನಮಸ್ಕಾರ. ಇದೇನು ಡ್ಯಾಡಿ ನೆನೆ ಹಾಕಿದ್ರಲ್ಲ ಅಂತ ಕೇಳ್ಬೇಡಿ. ಈ ಥರದ್ದು ಸೇಮ್ ಇಬ್ರು ಒಂದೇ ಥರ ತಗೊಂಡಿದ್ರು. ಅಲ್ಲ, ಒಂದು ಬ್ಲ್ಯಾಕ್ ಸ್ವಲ್ಪ ಇದೇ ಥರ ಇರೋದು. ನಮ್ ಶೂಗಳು ನೋಡಿ, ಬೀಚ್ ಎಲ್ಲ ರೆಡಿ, ಎಷ್ಟು ಚೆನ್ನಾಗಿದೆ ಅಂತ. ಯಾರು ನಾನು ಸ್ಲಿಪ್ಪರ್ ತಗ್ಸ್ಕೊಂಡೆ, ಹಾಕೊಂಡು ಬನ್ನಿ. ಓಕೆ, ಇವಾಗ ನಾವು ಹೊರಡ್ತಾ ಇದ್ದೀವಿ. ಮೊದಲು ಬ್ರೇಕ್ಫಾಸ್ಟ್ ಮಾಡ್ಕೋಬಿಡೋಣ, ಆಮೇಲೆ ಬೀಚಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿ ಯಾವ ರೆಸ್ಟೋರೆಂಟ್ಗೆ ಹೋಗೋದು, ಯಾವ ರೆಸ್ಟೋರೆಂಟಿಗೆ ಬಿಡೋದು ಅನ್ನೋದೇ ಕನ್ಫ್ಯೂಷನ್. ಯಾಕಂತಂದರೆ ಎಲ್ಲಿ ಹೋದರೂ ನಮಗೆ ಅಡ್ಜಸ್ಟ್ ಆಗೋ ಫುಡ್ ಸಿಗೋಲ್ಲ. ಅಂದರೆ ನಾವು ಟೇಸ್ಟ್ ಕೇಳ್ತೀವಿ, ನಾವು ಕರ್ನಾಟಕದವರಾಗಿರೋದ್ರಿಂದ ನಮ್ಮ ಕಡೆ ಊಟಗಳೇ ಬೇರೆ ಥರ ಇರುತ್ತೆ ಅಲ್ವಾ. ಸೊ ಇಲ್ಲಿ ಸ್ವಲ್ಪ ಚೇಂಜು ಅಷ್ಟು ಅಡ್ಜಸ್ಟ್ ಆಗೋದಿಲ್ಲ. ಇಲ್ಲಿ ಎಲ್ಲ ವಿಚಾರಿಸ್ತಾ ಇದ್ದಾರೆ ಏನು ಸಿಗುತ್ತೆ ಅಂತ. ಆದರೆ ನಾವಾದರೆ ಸ್ಯಾಂಡ್ವಿಚ್ ತಿನ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಬುಜ್ಜಿಗೆ, ಮಮ್ಮಿ, ಡ್ಯಾಡಿ ಎಲ್ಲರಿಗೂ ಅವ್ರಿಗೆ ಪರ್ಫೆಕ್ಟ್ ಬ್ರೇಕ್ಫಾಸ್ಟ್ ಬೇಕು ಅಲ್ವಾ. ಅವ್ರು ಟ್ಯಾಬ್ಲೆಟ್ಸ್ ಎಲ್ಲ ತಗೋತಾ ಇರ್ತಾರೆ, ಸುಸ್ತಾಗ್ಬಿಡ್ತಾರೆ. ಸೊ ಹಾಗಾಗಿ ಇಲ್ಲಿ ಒಂದು ಉಡುಪಿ ಹೋಟೆಲ್ ಇತ್ತು. ಇಲ್ಲಿರೋದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಓಕೆ, ಇವಾಗ ಇಷ್ಟು ದಿನ ಫುಡ್ ತೊಗೊಂಡಿರೋದ್ರಲ್ಲಿ ಓಕೆ. ಬಟ್ ಖಾರ ಎಲ್ಲ ಇರೋಲ್ಲ ಅಷ್ಟು, ಸಪ್ಪೆ ಸಪ್ಪೆ ಥರನೇ ಇರುತ್ತೆ. ಡ್ಯಾಡಿ ಬಂದು ಸೆಟ್ ದೋಸೆನ ಆರ್ಡರ್ ಮಾಡಿದ್ರು. ಅವರ ಸೆಟ್ ದೋಸೆ ಫಸ್ಟ್ ಬಂತು. ಸೆಟ್ ದೋಸೆಗೆ ಚಟ್ನಿ ಮತ್ತು ಸಾಂಬಾರು ಕೊಟ್ಟಿದ್ರು. ಅಂದರೆ ಓಕೆ, ಇಷ್ಟು ದಿನ ನಾನ್ ವೆಜ್ ತಿಂದು ಒಂಥರ ಸ್ಯಾಟಿಸ್ಫೈಡ್ ಆಗದೆ ಇರೋದು, ಇದನ್ನು ತಿಂದಿದ್ದಕ್ಕೆ ಅಪ್ಪ ಪರವಾಗಿಲ್ಲ, ಇಷ್ಟಾದರೂ ಸಿಕ್ತಲ್ಲಪ್ಪ ಅನ್ನೋ ಥರ ಇತ್ತು. ನನ್ನ ಮಗ ವೆಯ್ಟ್ ಮಾಡ್ತಾ ಇದ್ದಾನೆ, ಅವನು ಯಾವಾಗ ಬೀಚ್ಗೆ ಹೋಗೋದು, ಯಾವಾಗ ಬೀಚ್ಗೆ ಹೋಗೋದು ಅಂತಲೇ ಕೇಳ್ತಿದ್ದ. ಮಮ್ಮಿ ಮತ್ತು ಬುಜ್ಜಿ ಇಬ್ಬರು ಪೂರಿನ ಆರ್ಡರ್ ಮಾಡಿದ್ರು. ನಾನು ಲೈಟ್ ವೆಯ್ಟ್ ಫುಡ್ ಇರಲಿಪ್ಪ ನನಗೆ ಅಂತ ಅಂದ್ಬಿಟ್ಟು ಸ್ಯಾಂಡ್ವಿಚ್ನ ಆರ್ಡರ್ ಮಾಡಿದ್ದೀನಿ. ಇವರಿಬ್ರಿಗೂ ಪೂರಿ ಬಂತು. ಪೂರಿ ನೋಡೋದಕ್ಕೆ ಮಾತ್ರ ಇಷ್ಟು ದಪ್ಪ ಇರುತ್ತೆ, ಜಸ್ಟ್ ಒನ್ ಟೈಮ್ ಹೀಗೆ ಟ್ಯಾಪ್ ಮಾಡಿದ್ರೆ ಸಾಕು, ಅದು ಹಾಗೆ ಫ್ಲ್ಯಾಟ್ ಆಗಿಬಿಡುತ್ತೆ ಆ ಪೂರಿ. ಸೊ ಬುಜ್ಜಿಗೆ ತಿನ್ನಿಸ್ಬೇಕಲ್ಲ, ಅವನು ಅಳ್ತಾ ಇದ್ದ, ನಾನೇ ತಿಂತೀನಿ ದಪ್ಪಗಿರೋ ಪೂರಿ ಬೇಕು ನನಗೆ ಅಂತ ಅಂದ್ಬಿಟ್ಟು. ಅವನು ಏನು ಕೇಳ್ತಾನೆ ಅದೇ ಹೇಳಬೇಕು, ಹಠ ಅಂದರೆ ಹಠ, ಅವ್ನು ಬೇಕು ಅಂದರೆ ಬೇಕು, ಬೇಡ ಅಂದರೆ ಬೇಡ. ಸೊ ಹಾಗಾಗಿ ಅವನ ಕಡೆ ಪೂರಿನ ಎಕ್ಸ್ಚೇಂಜ್ ಮಾಡಿಬಿಟ್ಟು ಸುನೀಲ್ ಮತ್ತು ನಾನು ಇಬ್ಬರು ವೆಯ್ಟ್ ಮಾಡ್ತಾ ಇದ್ವಿ. ಸುನೀಲ್ ಕೂಡ ಸೆಟ್ ದೋಸೆನೇ ಆರ್ಡರ್ ಮಾಡಿದ್ರು, ನಾನು ಲೈಟ್ ಆಗಿರಲಿ ಅಂತ ಸ್ಯಾಂಡ್ವಿಚ್ನ ಆರ್ಡರ್ ಮಾಡಿದೆ, ಚೀಸ್ ಸ್ಯಾಂಡ್ವಿಚ್ನ ಆರ್ಡರ್ ಮಾಡಿದೆ. ಬಟ್ ಸಿಕ್ಕಾಪಟ್ಟೆ ಚೀಸ್ ಹಾಕ್ಬಿಟ್ಟಿದ್ರು. ಅದನ್ನೆಲ್ಲ ತಿನ್ಕೊಂಡು ಮತ್ತೆ ರೂಮಿಗೆ ಬಂದು ಇವಾಗ ಹೊರಗಡೆ ಹೋಗ್ತಿದ್ವಿ ಅಲ್ವಾ, ಹಂಗೆ ಅವ್ರಿಗೆ ಕೀ ಎಲ್ಲ ಕೊಡಬೇಕಿತ್ತು, ಖಾಲಿ ಮಾಡ್ತಾ ಇದ್ದೀವಿ ಅಂತ. ಇನ್ನೊಂದು ಬ್ಯಾಗ್ಸ್ ಎಲ್ಲ ಇಡೋದಕ್ಕೆ ಅಂತಲೇ ಸಪ್ರೇಟ್ ಮಾಡಿದ್ವಿ. ಅಲ್ಲಿ ಬ್ಯಾಗ್ಸ್ ಎಲ್ಲ ಇಟ್ಬಿಟ್ಟು ಇಲ್ಲಿ ಎಲ್ಲ ಫುಲ್ ಪೇ ಮಾಡಿಬಿಟ್ಟು ಇವಾಗ ಬೀಚ್ ಕಡೆ ಹೋಗ್ಬೇಕು ನಾವು. ಬುಜ್ಜಿ ಎಲ್ಲಿ ಹೋಗ್ತಾ ಇದ್ದೀವಿ? ಅಬ್ಬಾ ಸುಟ್ಟು ಹೋಗ್ತಾ ಇದೆ, ಸುಡ್ತಾ ಇದೆ. ಹಾಂ, ಬೀಚ್ ನೋಡಿ ಇವಾಗ. ಸೊ ರೈಡ್ ಹೋಗೋದಕ್ಕೆ ವಾಟರ್ ಗೇಮ್ ಸೂಪರ್ ಆಗಿರುತ್ತೆ. ಮಮ್ಮಿ ಡ್ಯಾಡಿ ವಾಟರ್ ಗೇಮ್ಸ್ ಯಾವುದು ಆಟ ಆಡಲ್ಲ ಅಂತ ಅಂದ್ರು. ಇನ್ನು ಬುಜ್ಜಿನ ನೋಡ್ಕೋಬೇಕಲ್ಲ,
ಸೊ ಹಾಗಾಗಿ ಅವ್ರು ಇಲ್ಲಿದ್ರು, ನಾನು ಸುನಿಲ್ ಇಬ್ಬರು ವಾಟರ್ ಗೇಮ್ಸ್ ಆಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ನನಗಿಂತ ಮುಂಚೆ ಸುನಿಲ್ ಡಿಸೈಡ್ ಮಾಡಿ ಪ್ಯಾಕೇಜ್ನ ತೊಗೊಂಡಿದ್ರು. 5 ಗೇಮ್ಸ್ ಇರುತ್ತೆ ನಾವು ತೊಗೊಂಡಿರುವಂಥ ಪ್ಯಾಕೇಜಲ್ಲಿ. ಇದು ಒಂದು ಇರುತ್ತೆ, ಇನ್ನೊಂದು ಬನಾನ ರೈಡ್ ಅಂತ ಇರುತ್ತೆ, ಇನ್ನೊಂದು ಬೈಕ್ ರೈಡ್ ಇರುತ್ತೆ, ಇನ್ನೊಂದು ಪ್ಯಾರಾಚೂಟ್ದು ಎಲ್ಲ ಇರುತ್ತೆ. ಸೊ ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನಗೆ ಭಯ ನೀರೊಳಗಡೆ ಹೋಗೋದಕ್ಕೆ. ನಾನು ಇಲ್ಲೇ ಆಟ ಆಡ್ತೀನಂದೆ, ಬಟ್ ಅವರು ಇಲ್ಲ ಇಲ್ಲ ಬಾ ಆಡಲೇಬೇಕು, ನಾನು ಪ್ಯಾಕೇಜ್ ತೊಗೊಂಡು ಆಲ್ರೆಡಿ ಪೇ ಮಾಡಿ ತಂದಿದ್ದೀನಿ ಟಿಕೆಟ್ಸು ಅಂತ ಅಂದರು. ಈ ರೈಡ್ ಹೆಂಗೆ ಅಂದರೆ ತೊಗೊಂಡೋಗಿ ಅಲ್ಲಿ ಮಧ್ಯೆ ಬಿಡ್ತಾರೆ, ಒಂದು ಬೋಟ್ ಬಂದು ಹಗ್ಗನ ಬೋಟ್ಗೆ ಅಟ್ಯಾಚ್ ಮಾಡ್ತಾರೆ, ಒಂದು ರೌಂಡ್ ಹೋಗಿ ಬರುತ್ತೆ, ನನಗೆ ಎಲ್ಲಿ ದಬಾಕೋಬಿಡುತ್ತೆ ಅನ್ನೋದೇ ಭಯ ಆಗ್ತಾಯಿತ್ತು. ಅದೆಲ್ಲ ಆದಮೇಲೆ ಬೈಕ್ ರೈಡಿಗೆ ಬಂದ್ವಿ. ಬನಾನಾ ರೈಡ್ದು ವೀಡಿಯೋ ಮಾಡ್ಕೊಳ್ಳಿಲ್ಲ, ಮಮ್ಮಿ ಮಾಡ್ಕೊಂಡಿದ್ದಾರೆ. ಬೈಕ್ ರೈಡಲ್ಲೂ ಇಬ್ಬಿಬ್ರು ಹೋಗ್ಬೋದು ಅಂದ್ಕೊಂಡ್ರೆ ಸಿಂಗಲ್ ನಾವು ನಮ್ಮಿಂದ ಒಬ್ಬರು ರೈಡ್ ಮಾಡ್ತಾರಲ್ಲ ಅವರು, ಇನ್ಯಾರೂ ಇರೋಂಗಿಲ್ಲ. ಇದೂ ಕೂಡ ಅಷ್ಟೇ, ವೇವ್ ಬಂದರೆ ಜಂಪ್ ಮಾಡಿಸ್ತಿರ್ತಾರೆ, ನನಗೆ ಮೊದಲೇ ಭಯ ಇದೆಲ್ಲ. ಬಟ್ ಆದ್ರೂ ಇದೆಲ್ಲ ಎಂಜಾಯ್ ಮಾಡಬೇಕು. ಗೋವಾಗೆ ಹೋಗಿದ್ದೀವಿ ಅಂತಂದರೆ ಈ ಥರ ಗೇಮ್ಸ್ ಎಲ್ಲ ಆಡಲಿಲ್ಲ ಅಂತಂದರೆ ಮಜಾನೇ ಇರಲ್ಲ. ಸುನಿಲ್ ಅಂತೂ ಆಡಲೇಬೇಕು, ಏನೇ ಆದರೂ ಪರವಾಗಿಲ್ಲ ಆಡಬೇಕು ಅಂತ ಅಂದ್ಬಿಟ್ಟು ಟಿಕೆಟ್ಸ್ ಎಲ್ಲ ತಂದಿದ್ರು ಅಲ್ವಾ. ಸೊ ನೋಡಿ ವೇವ್ಸ್ ಹೆಂಗೆ ಬರುತ್ತೆ ಇಲ್ಲಿ ಹತ್ರದಲ್ಲಿ ಅಂತ ಅಂದರೆ, ಮಿಡಲ್ ಹೋಗ್ತಾ ಹೋಗ್ತಾ ಏನು ಅನಿಸಲ್ಲ, ಇಲ್ಲೇ ನೆನ್ನೆ ತುಂಬ ಭಯ ಆಗೋದು. ಇವ್ರು ಹೆಂಗೆ ರೈಡ್ ಮಾಡ್ತಾರೋ, ದಿನ ಎಷ್ಟೆಷ್ಟು ಜನ ಆಡ್ತಾರೋ ಗೊತ್ತಿಲ್ಲ, ಕ್ಯೂ ನಿಂತುಬಿಟ್ಟಿರ್ತಾರೆ. ಸೊ ಏನೋ ಒಂಥರ ನೈಸ್ ಎಕ್ಸ್ಪೀರಿಯೆನ್ಸ್ ಫಾರ್ ದಿ ಫಸ್ಟ್ ಟೈಮ್ ಇದನ್ನೆಲ್ಲ ಟ್ರೈ ಮಾಡಿರೋದು, ಅದು ಗೋವಾದಲ್ಲಿ. ತುಂಬಾ ಒಂಥರ ಖುಷಿ ಅಂತ ಅನ್ನಿಸ್ತು ಆಟ ಆಡಿದ್ಮೇಲೆ. ಅಲ್ಲಂತೂ ಭಯ ಭಯ ಥರನೇ ಅನಿಸುತ್ತೆ, ಬಟ್ ಆಟ ಎಲ್ಲ ಆಡಿದ್ಮೇಲೆ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನಿಸುತ್ತೆ. ಹಿಂಗೆ ಒಂದು 2 ರೌಂಡ್ ಹಾಕ್ಸಿ ಬಿಡ್ತಾರೆ. ಸೊ ಇವಾಗ ಸುನಿಲ್ ರೈಡ್, ಸುನಿಲ್ ಬಿಟ್ಟಿದ್ರೆ ಅವರೇ ಓಡಿಸ್ಕೊಂಡು ಹೊರಟೋಗ್ಬಿಡ್ತಾರೆ, ಅಷ್ಟು ಕಾನ್ಫಿಡೆಂಟಲ್ಲಿ ಇರ್ತಾರೆ ಅವರು. ಬಟ್ ಹಾಗೆಲ್ಲ ಬಿಡೋದಿಲ್ಲ, ಅವರು ರೈಡ್ ಮಾಡೋರೊಬ್ಬರು ಇರ್ತಾರೆ ಹಿಂದೆ ಅಲ್ವಾ, ಅವರೇ ಓಡಿಸೋದು. ಬಟ್ ಎಷ್ಟು ಬಿಸಿಲಿರುತ್ತೆ, ಹೆಂಗೆ ಸ್ವೆಟ್ಟಿಂಗ್ ಆಗ್ತಾ ಇರ್ತೀವಿ ಅಂತಂದರೆ ಫುಲ್ ಅಂಟಂಟ್ ಅಂಟಂಟು ಫೇಸು ಬಾಡಿ ಎಲ್ಲನೂ ಹೆಂಗೆ ಟ್ಯಾನ್ ಆಗಿರ್ತೀವಿ ಅಂತ ನಾನು ಲಾಸ್ಟ್ವರೆಗೂ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಸುನಿಲ್ ಕೂಡ ಎಂಜಾಯ್ ಮಾಡ್ತಾಯಿದ್ರು, ಯಾಕಂದರೆ ಅವರಿಗೆ ಇದೆಲ್ಲ ತುಂಬಾ ಇಷ್ಟ. ಅವರಿಗೆ ಈ ಥರ ಬೈಕ್ ರೈಡಿಂಗು, ಈ ಥರ ವಾಟರಲ್ಲಿ ಆಟ ಆಡೋದು ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಅವರಿಗೆ. ಅಲ್ಲಿ ನೋಡಿ ಎಷ್ಟು ಸ್ಪೀಡ್, ಅವ್ರು ಕೇಳ್ತಾರೆ ಇನ್ನೂ ಮುಂದೆ ಹೋಗಲ್ಲ ಅಂತ, ಬೇಕು ಅಂತಂದರೆ ಇನ್ನೂ ಮುಂದೆ ಹೋಗ್ಬೋದು, ಬೇಡ ಅಂತಂದರೆ ಹಿಂಗೆ ಒಂದು 2 ರೌಂಡ್ಸ್ ಹಾಕ್ಸ್ತಾರೆ. ಇಲ್ಲ ಐತೆ ನನ್ನ ಕೈಲಿ ಅಲ್ಗೆ ಸ್ಟಾಪು, ಅಲ್ಗೆ ಸ್ಟಾಪ್ ಬಿಡು, ಒಂದೊಂದಲ್ಲೇ ಬರ್ತಾವಾಗ. ಓಹೋ ಫ್ರೆಂಡ್ಸ್ ನಮ್ಮ ಮಮ್ಮಿ ನೋಡಿ 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 ಹೆಂಗ್ ಉಯ್ಕೊಂಡವ್ರೆ ಅಂತ. ಮಲ್ಲಿಗೆ ನೀರೊಳಗಡೆ ನೀರೊಳಗಡೆ ಓಹೋ ಬಂತು ಬಂತು ಬುಜ್ಜಿ. ಹಾ ಯೂಟ್ಯೂಬ್ ಅಲ್ಲ ಹಾಗೆ ಫೈನಲಿ ಬೋಟಲ್ಲಿ ಇಲ್ಲಿ ಕರ್ಕೊಂಡು ಬಂದುಬಿಡ್ತಾರೆ. 1 ಮಿನಿಟ್ 1.5 ಮಿನಿಟ್ ಹಿಂಗೆ ಇಲ್ಲಿ ಆಟ ಆಡಿಸೋದು. ಅಂದರೆ ನಾವು ಪ್ಯಾಕೇಜ್ ತೊಗೊಂಡಿರ್ತೀವಿ ಅಂತ ಅಂದರೆ ಒಂಥರ ಇದೆಲ್ಲ ಮಜಾ ಇರುತ್ತೆ. ಗೋವಾಗೆ ಬಂದ್ವಿ ಅಂತಂದರೆ ಈ ಗೇಮ್ನ ಆಡೋದು ಮರಿಬೇಡಿ, ಪ್ಯಾಕೇಜ್ ತೊಗೊಂಡ್ರಿ ಅಂತಂದರೆ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಫೋಟೋ ವೀಡಿಯೋ ಎರಡೂ ಅವರೇ ಮಾಡಿಕೊಡ್ತಾರೆ, ಅದು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಖುಷಿ ಅಂತ ಅನ್ನಿಸ್ತು, ಲೈಫಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಈ ಥರ ಎಂಜಾಯ್ ಮಾಡಿದ್ದು, ಅದು ಬುಜ್ಜಿ ಬರ್ಡೇಗೆ ಅಂತ ಬಂದು ಸಿಕ್ಕಾಪಡೆ ಖುಷಿ. ಆ್ಯಂಡ್ ಇದೆಲ್ಲ ಮೆಮೋರೀಸ್ ಅಲ್ವಾ, ಲೈಫಲ್ಲಿ ಮೆಮೋರೀಸ್ನ ನಾವು ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಯಾವಾಗ್ಲೂ ಖುಷಿಯಾಗಿರೋದನ್ನು. ಸೊ ಇಲ್ಲಿ ಎಲ್ಲ ಆಟ ಆಡಿಕೊಂಡು ಆ್ಯಕ್ಚುಲಿ ಈ ವಿಡಿಯೋನ ನಾನು ನೈಟನ್ನೇ ಅಪ್ಲೋಡ್ ಮಾಡಬೇಕಿತ್ತು, ಆ ವಿಡಿಯೋದಲ್ಲಿ ಆ್ಯಡ್ ಮಾಡೋದೇ ಮರೆತೋಗಿದೆ ಇದು. ಸೊ ನಾನು ಬೇರೆಯವರ ವೀಡಿಯೋಸ್ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಈ ಥರ ನೋಡಿದಾಗ ವಾವ್ ಚೆನ್ನಾಗಿರುತ್ತೆ ಅಲ್ವಾ, ಈ ಥರ ಎಲ್ಲ ಎಲ್ಲಿರುತ್ತೆ, ನಾನು ನೋಡೇ ಇಲ್ವಲ್ಲ ಅನ್ಕೋತಾ ಇದ್ದೆ. ಬಟ್ ನಾನು ಸುನಿಲ್ ಬುಜ್ಜಿನ ಮಮ್ಮಿನ ಎಲ್ಲರನ್ನೂ ರೂಮಿಗೆ ಬಿಟ್ಬಿಟ್ಟು ನಾವು ಮತ್ತೆ ಬಂದಿದ್ವಿ ಒಂದು ರೌಂಡ್
ಹೋಗಿ ಬರೋಣ ಕ್ಲಬ್ ಹತ್ರ ಎಲ್ಲ ಅಂತ ಅಂದ್ಬಿಟ್ಟು ಅವಾಗ ಸಿಕ್ಕಿದ್ರು ಇವರು, ಇಲ್ಲೇ ಶಾಪ್ ಇತ್ತು ಅಲ್ಲಿ ಸುನಿಲ್ ನಾನು ವೀಡಿಯೋ ಮಾಡ್ತೀನಿ ನೀನು ಹೋಗಿ ಐಸ್ ಕ್ರೀಮ್ ಇಸ್ಕೊ ಅಂತ ಅಂದರು. ಆವಾಗ ಮಾಡಿದಂಥ ವೀಡಿಯೋ ಒಂಥರ ಕ್ರೇಜಿ ಚೆನ್ನಾಗಿತ್ತು. ಇವರು ಎಷ್ಟು ಆಟ ಆಡಿಸ್ತಾರೆ ಐಸ್ ಕ್ರೀಮ್ ಕೊಡೋದಕ್ಕೆ ಅಂತಂದರೆ ಒಂಥರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನೈಸ್ ಎಕ್ಸ್ಪೀರಿಯೆನ್ಸ್ ಇದು ಕೂಡ. ಸೊ ಟೇಸ್ಟ್ ನೋಡಿ ಅಂತ ಅಂದ್ಬಿಟ್ಟು ಟಿಶ್ಯೂ ಇಟ್ಬಿಟ್ಟಿದ್ರು ನನಗೆ. ಬಟ್ ಈ ಐಸ್ ಕ್ರೀಮ್ ಬೆಲೆ ಬಂದು 200 ರುಪೀಸ್. ನಮ್ಮ ಅಬಾಬಾ ಅಂತಂದರೆ ಬೇರೆ ಕಡೆ ತೊಗೊಂಡ್ರು ಒಂದು 50 ರೂಪಾಯಿ ಕೊಟ್ಬಿಡ್ತಾರೆ. ಸೊ ಇನ್ನು ಬೀಚಲ್ಲೆಲ್ಲ ಮಸ್ತ್ ಮಜಾ ಮಾಡಿದ್ದಾದಮೇಲೆ ಇವಾಗ ಹೋಗಬೇಕು. ನಾವು ಹೊರಡ್ತಾ ಇದ್ದೀವಿ. ಜಾಸ್ತಿ ದಿನ ಸ್ಟೇ ಮಾಡ್ತಿಲ್ಲ, ಏನಕ್ಕೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇವಾಗ ಎಲ್ಲ ಫ್ರೆಶಪ್ ಆಗಿ ಬಂದು ಸ್ನಾನ ಮಾಡಿ ರೆಡಿಯಾಗಿ ಆಗೋದೇನು, ಎಷ್ಟೇ ರೆಡಿ ಆದರೂ ಫುಲ್ ಸ್ವೆಟಿಂಗ್ ಆಗ್ತಾಯಿದೆ. ಬಾಡಿ ಅಂತೂ ಫುಲ್ ಅಂಟಂಟು ಅಂದರೆ ಉಪ್ಪು ನೀರಲ್ಲಿ ಬಿದ್ದು ಒದ್ದಾಡಿರೋದಕ್ಕೆ ಕಂಪ್ಲೀಟಾಗಿ ಅಂಟಂಟ್ತಾ ಇದೆ ಅಲ್ಲ. ಸೊ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಬಾಗಾ ಬೀಚಿಂದ ರೈಲ್ವೆ ಸ್ಟೇಷನ್ 1-1.5 ಅವರ್ ಆಗುತ್ತೆ. ಸೊ ಅಲ್ಲಿಗೆ ಹೋಗಬೇಕು. ನೈಟ್ ಟ್ರೈನ್ ಇರೋದು ನಮಗೆ. ಸೊ ಇವಾಗ ಹೋಗಬೇಕು ಇಲ್ಲಿಂದ. ಮತ್ತು ಇವಾಗ ಊಟ ಎಲ್ಲ ಮಾಡಿಲ್ಲ ಇನ್ನು ನಾವು. ಐ ಥಿಂಕ್ 3:00 ಆಗಿದೆ ಇವಾಗ. ಸೊ ಹಾಂ, ಇಲ್ಲಿ ಚೆನ್ನಾಗಿರುತ್ತೆ. ಕಮ್ಮಿ 1500 ಇಟ್ಟಿದ್ರ ಒಳಗಡೆ. ಇಲ್ಲಿ ಊಟ ಮಾಡೋಣ ಅಂತ ಬಂದ್ವಿ. ಅಲ್ಲೇ ಮುಂದೆ ರೆಸ್ಟೋರೆಂಟಲ್ಲಿ ನಾನು ಚಿಕನ್ ಥಾಲಿ ತೊಗೊಂಡೆ. ಅದಕ್ಕೆ 2 ರೋಟಿ ಪಲ್ಯ ಮತ್ತು ಚಿಕನ್ ರೈಸ್ ಇಷ್ಟು ಬರುತ್ತೆ. ಮಮ್ಮಿ ಸುನಿಲ್ ಡ್ಯಾಡಿ ಎಲ್ಲ ಫಿಶ್ ಥಾಲಿ ತೊಗೊಂಡ್ರು. ಗೋವಾ ಜರ್ನಿ ಅಂದರೆ ಮುಗಿತಾ ಬಂತು, ಆದರೂ ಕೂಡ ಬೆಂಗಳೂರು ಜರ್ನಿ ಇದೆ. ಇನ್ನೂ ಟ್ರೈನ್ ಬಂದಿಲ್ಲ ಗುರುಗಳೇ, ಇನ್ನು ಹೋಗ್ತಾ ಇದ್ದೀವಿ ನಡ್ಕೊಂಡು ಚಿಕ್ ಬಾಸ್ ಕರ್ಕೊಂಡು. ಎಷ್ಟು ಅವರ್ಸ್ ಆಯ್ತು ಬಂದು ಮಗನೇ? 3 ಅವರ್ಸ್ ಆಯ್ತು ಗುರುಗಳೇ, ಇನ್ನೂ ಹೋಗೋದು ಇನ್ನು ತುಂಬ. ಇನ್ನೂ 2 ಅವರ್ ವೇಟ್ ಮಾಡ್ಬೇಕು. ಹೇಗಿದೆ ಅಂತ, ಇದು ಟ್ರೈನ್ ಜರ್ನಿ ಬೇರೆ. ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ಅಂದ್ರೆ ಬರ್ಬೇಕು, ಫ್ಲೈಟಲ್ಲಿ ಬಂದು ಹೋಗ್ಬೇಕು, ಟ್ರೈನಲ್ಲಿ ಹೋಗ್ತಿದೀವಿ. ಯಾಕಂದ್ರೆ ಫ್ಲೈಟು ಏನು ಇದು ಅಡ್ಜಸ್ಟ್ ಆಗಿಲ್ಲ, ಸೊ ಅದರಿಂದಾಗಿ ಜಲ್ದಿ ಹೋಗ್ಬೇಕಂತ ಇದು ಬಂತು. ಸೊ ಅದಕ್ಕೆ ಕೂಡ ಜಲ್ದಿ ಮುಗಿಸ್ಕೊಂಡು ಬರ್ಡೇ ನನ್ನ ಮಗನ ಸೆಲೆಬ್ರೇಷನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡೋಣ ಬನ್ನಿ. ಸೊ ನೈಟ್ ಡಿನ್ನರ್ಗೆ ಬಂದುಬಿಟ್ಟು ಚಿಕನ್ ಫ್ರೈಡ್ ರೈಸ್ನ ತೊಗೊಂಡ್ವಿ ಅಲ್ಲೇ ನೆನೆ ಹೊರಗಡೆ ರೈಲ್ವೆ ಸ್ಟೇಷನಿಂದ ಹೊರಗಡೆ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗೋವಾದಿಂದ ಬಂದಮೇಲೆ ವ್ಲಾಗ್ ಮಾಡ್ತೀನಿ. ಡ್ರೈ ಫ್ರೂಟ್ಸ್ ನೋಡೋಣ ಅಂತ ಇಲ್ಲಿ ಬಂದಿದ್ವಿ. ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು.